ಮಳೆಗೆ ಸೋರ್ತಾ ಇದೆ ಕೆಂಪೇಗೌಡ ಆಸ್ಪತ್ರೆಯ ಎ ಬ್ಲಾಕ್ನ ಮೊದಲನೇ ಮಹಡಿ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮಳೆ ನೀರು ಅವಾಂತರ. ಎಲೆಕ್ಟ್ರಿಕ್ ಪೈಪ್ನಿಂದ ಮಳೆ ನೀರಿನ ಸೋರಿಕೆ. ಪೇಷಂಟ್ಗಳ ಮಧ್ಯೆ ಕ್ಲೀನ್ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು. ನೀರು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಈಗ ನರ್ಸ್ಗಳು. ರೋಗಿಗಳನ್ನ ನೋಡಿಕೊಳ್ಳುವಂತಹ ನರ್ಸ್ಗಳು ಈಗ ಮಳೆ ನೀರನ್ನ ಹಿಡಿಯುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಆಸ್ಪತ್ರೆಗಳ ಸ್ಥಿತಿ ಯಾವ ಮಟ್ಟಿಗೆ ಬಂದು ತಲುಪ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಮಳೆ ನೀರು ಬಂದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಆಸರಿ ಆಗ್ಬೇಕಾದಂತಹ ಹಾಸ್ಪಿಟಲ್ನಲ್ಲೇ ನೀರು ಸೋರುತ್ತೆ ಅಂತ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಯಾಕೆ ಈ ರೀತಿ ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ ಬಿಬಿಎಂಪಿ ಅಥವಾ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪಾಪ, ಸಾಕಷ್ಟು ಕಾಯಿಲೆಗಳಿಂದ ಹಾಸ್ಪಿಟಲ್ನಲ್ಲಿ ರೋಗಿಗಳು ಪರದಾಡ್ತಾ ಇರ್ತಾರೆ. ಈ ರೀತಿ ಮಳೆ ಬಂದ್ರೆ ಯಾರು ಹೊಣೆಯಾಗ್ತಾರೆ? ಈಗಾಗಲೇ ನರ್ಸ್ಗಳು ಕೂಡ ನೀರನ್ನ ಹಿಡಿಯೋದಕ್ಕೆ ಮುಂದಾಗಿರುವಂತದ್ದು. ಆದಷ್ಟು ಬೇಗ ಈ ಕೆಂಪೇಗೌಡ ಆಸ್ಪತ್ರೆ ಎ ಬ್ಲಾಕ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ ಅವರ ಗಮನಕ್ಕೆ ನಮ್ಮ ಸಂಪೂರ್ಣ ನ್ಯೂಸ್ ತರ್ತಾ ಇದೆ. ಆದಷ್ಟು ಬೇಗ ನೀವು ಇದನ್ನ ಕ್ಲಿಯರ್ ಮಾಡದೇ ಇದ್ರೆ ಇದಕ್ಕೆ ಏನು ಬೇಕು ಅನ್ನುವಂಥದ್ದನ್ನ ನಾವು ಮುಂದೆ ಮಾಡ್ತೀವಿ ಅನ್ನುವಂಥದ್ದು. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.